ಯಜಮಾನ ನಿಮ್ಮ ಹೆಸರು? ಸೀನಪ್ಪ. ಯಾವ ಊರು? ಕಗ್ಗನೂರು ಸರ್. ಕಗ್ಗನೂರು ಇದು ಯಾವ ಹೋಬಳಿ ಬರುತ್ತೆ? ಹೊಸೂರು ತಾಲೂಕು. ಹೊಸೂರು ತಾಲೂಕು ಹೋಬಳಿ? ಹೋಬಳಿ ಡಿಸ್ಟ್ರಿಕ್ಟ್ ಕೃಷ್ಣಗಿರಿ. ಕೃಷ್ಣಗಿರಿ ಡಿಸ್ಟ್ರಿಕ್ಟು ಹೋಬಳಿ ಗೊತ್ತಿಲ್ವಾ? ಹೋಬಳಿ ಬಂದು ಇದು ಬಾಗ್ಲೂರ್ ಬರುತ್ತಾ? ಬಾಗ್ಲೂರ್ ಹೋಬಳಿನ. ಪೋಸ್ಟ್ ಬಂದು ಶಿವಗನಹಳ್ಳಿ. ಶಿವಗನಹಳ್ಳಿನ. ಸಜ್ಜಾಪುರಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ನಮ್ಕೊಂದು 5 ಕಿಲೋಮೀಟರ್ ಸರ್. ಹೌದಾ? ಬಾರ್ಡ್ರಲ್ಲಿ ಇದ್ದೀರಾ? ಬಾರ್ಡ್ರಲ್ಲಿ. ಈ ಹೋರಿಕರುಗಳು ಎಷ್ಟು ತಿಂಗಳಿಗೆ? ಇವಾಗ 6 ತಿಂಗಳು. ಮನೆ ಗುಟ್ಟಿರೋದೇನಾ? ಮನೆ ಗುಟ್ಟಿರೋ ಮನೆ ಎರಡು ಮನೆ ಗುಟ್ಟಿರೋವೆ. ಹಸುಗಳು ತಂದಿರೋದು? ತಂದಿರೋ ಸರ್. ಎಲ್ಲಿ ಎಲ್ಲಿ ತಂದಿದ್ದು? ಅವು ಇದು ಮ್ಯಾಲಿನ ಸೀಮೆ. ಡಗ್ರಿಕೋಟೆ? ಅಲ್ಲ, ಡಗ್ರಿಕೋಟೆ ಕರ್ನಾಟಕ. ಕರ್ನಾಟಕ ಕನಕಪುರದ ಹತ್ರ? ಕನಕಪುರ ಹತ್ರ. ಕನಕಪುರದ ಹತ್ರ. ಎಷ್ಟು ಬಿದ್ದಿತ್ತು ಅವು? ಅವು 45,000 ಸರ್. ಹಸುಗಳು 45,000 ತಂದಿದ್ದೀವಿ ಜೊತೆ. ಏನು ಕೆಲಸಕ್ಕೆ ಮತ್ತೆ ಕರುಗಳು ಇದಕ್ಕೆ ಏನಕ್ಕೆ ತಂದಿರೋದು? ಕೆಲಸಕ್ಕೂ ಹೋಗ್ತದೆ. ನಮ್ಗೆ ಇದು ಕರುಗಳು ಕೊಟ್ಟವು, ಒಳ್ಳೆ ಹೋರಿ ಕರುಗಳು ಕೊಟ್ಟವೆ. ಮತ್ತೆ ಹಾಲು ಹಾಲು ಕರ್ಕೊಂತೀರಾ? ಹಾಲು ಅಮ್ಮ ಅಂದ್ರೆ ಒಂದು 1/2 ಲೀಟರ್. 1/2 ಲೀಟರ್ ಕರ್ಕೊಂತೀರಾ? ಅಷ್ಟೇ. ಕರುಗೆ ಬಿಟ್ಬಿಡ್ತೀರಾ? ಎಷ್ಟೊಂದು 1 ಲೀಟರ್ ಬಿಡ್ತೀರಾ ಕರುಗೆ? ಕರುಗೆ 1 ಲೀಟರ್ ಇನ್ನೂ 1/2 ಲೀಟರ್ ಕೊಡ್ಕೊಂಡು ಬಿಡ್ತಾರೆ ಸರ್. ಹೌದಾ? ಎಷ್ಟು ತಿಂಗಳು ಬಂದು ಇವಕ್ಕೆ? ಇವಕ್ಕೆ 1/2 ತಿಂಗಳಾಗ ಅಷ್ಟೇನಾ? ಚೆನ್ನಾಗಿ ಮೇಯಿಸಿದಿರಾ? ಇನ್ನೇನಂತ ಕೊಡ್ತೀರಾ? ಕೈ ತಿಂಡಿ ಏನೇನು ಕೊಡ್ತೀರಾ ಇವಕ್ಕೆ? ಕೈ ತಿಂಡಿ ಸರ್, ಭೂಸ, ಕಳ್ಳೆ ಹೊಟ್ಟು ಇವಕ್ಕೆ ಕೊಡ್ತೀರಾ? ಮಾರ್ತೀರಾ? ಸುಮ್ಮನೆ ಮನೆಗೆ ಇನ್ನೂ ಸಾಕೊಂತೀರಾ? ಇನ್ನೂ ಮಾರೋದಿಲ್ಲ. ಎಷ್ಟು ಮಾರ್ಬೋದು ಇವಾಗ ಮಾರಿದ್ರೆ ಇವನ್ನ? ಇವಾಗ ಕೊಟ್ರೆ ಇವಾಗ ಮೂಮೆಂಟ್ನಲ್ಲಿ ಏನೋ ಒಂದು 65 ಮೇಲೇನೆ. ಹೌದಾ? 65,000 ಬರ್ತಾವ? ಜಾತ್ರೆ ಗೀತ್ರಾಗ ಏನಾಗಲ್ಲ. ಇನ್ನೂ 1 ವರ್ಷ ಸಾಕ್ತೀರಾ? ಹಾಂ ಹಾಂ ಸರ್. ಇನ್ನೊಂದು ವರ್ಷ ಸಾಕ್ತೀರಾ? ಸುಳಿ ಗಿಳಿ ಏನು ಇಲ್ವಾ? ಏನಿಲ್ಲ ಸರ್, ಏನು ಇಲ್ಲ. ಹಸುಗಳು ಸಾಕ್ತೀರಾ? ಇವು ಇಟ್ಕೊಂತೀರಾ? ಹಸುಗಳು ಅಲ್ಲ, ಎಲ್ಲ ಸಾಕ್ತೀರಾ? ಸೀಮೆ ಹಸು ಸಾಕೊಂಡಿಲ್ಲ, ಬರೀ ನಾಟಿ ಹಸುಗಳು ಇದಾವೆ. ಹಾಂ, ಅದೊಂದು ಜೊತೆ ಇದೊಂದು ಜೊತೆ. ಅಲ್ಲ, ಎಲ್ಲ ಸೀಮೆ ಹಸುಗಳು ಸಾಕ್ತಾರಲ್ಲ ಅಲ್ಲಿಗೆ. ನೀವು ಕೆಲಸ ನಿಮ್ಮ ಕೆಲಸ ಮಾಡ್ಕೊಂಡು ಇದು ಮಾಡ್ತೀರಾ? ಕೂಲಿಗೆ ಹೋಗ್ತೀರಾ? ಕೂಲಿಗೆ ಹೋಗ್ತೀರಾ? ಇಲ್ಲ ಇಲ್ಲ, ಕೂಲಿಗೆ ಹೋಗಲ್ಲ ಸರ್. ಸಾಕ್ತೇನೆ. ರೈತರಲ್ಲ, ರೈತರು ಚೆಂದಾಗಿ ಮೇಸನ ಅಂತ. ಅದೇ ಒಂದು ಕಾಯಶು ಚೆನ್ನಾಗಿ ಸಾಕ್ಬೇಕು ಕರುಗಳನ್ನ ಅಂತ.